ಕಲ್ಯಾಣ ಕರ್ನಾಟಕ ಉತ್ಸವ ಅಲ್ಲ ಶಾಸಕರ ಉತ್ಸವ ಕಲಬುರಗಿ ಜಿಲ್ಲೆಯಲ್ಲಿ ಕಲ್ಯಾಣ ಕರ್ನಾಟಕ ಮಂಡಳಿ ಉತ್ಸವ ಬಿಜೆಪಿ ಪಕ್ಷದವರು ಮಾಡ್ತಾ ಇದ್ದಾರೆ ದಕ್ಷಿಣ ಮತ ಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಪಾಟೀಲರು ರೇವುರಾಮ್ ಕಲ್ಯಾಣ ಕರ್ನಾಟಕ ಮಂಡಳಿ ಬೋರ್ಡ್ ಮೆಂಬರ್ ಇರ್ತಾರೆ ಅವರ ಯಾರ ಹೊರತುಪಡಿಸಿ ತನ್ನ ಸ್ವಂತ ಭಾವಚಿತ್ರ ಹಾಕೊಂಡು ಯಾವ ಕಲೆಗೂ ಕೂಡ ಬೆಲೆ ಕೊಡ್ತಿಲ್ಲ ಕಲ್ಯಾಣ ಕರ್ನಾಟಕ ಮಂಡಳಿ ಆಗಬೇಕಾದ್ರೆ ಅನೇಕ ಜನರ ಶ್ರಮ ಇದೆ ಎಲ್ಲಾ ಪಕ್ಷದವರು ಸದಸ್ಯರೆಂದ್ರೆ ಅವರು ಯಾರಿಗೂ ಬ್ಯಾನರ್ ನಲ್ಲಿ ಭಾವಚಿತ್ರ ಹಾಕಿರುವುದಿಲ್ಲ ಶಾಸಕರ ಉತ್ಸವ ಮಾಡ್ತಾ ಇದ್ದಾರೆ ಎಂದು ಕಲ್ಯಾಣ ಕರ್ನಾಟಕ ಎಂದ್ರೆ ಕಲಬುರಗಿ ಯಾದಗಿರಿ ಬೀದರ್ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಈ ಎಲ್ಲಾ ಜಿಲ್ಲೆಗಳ ಶಾಸಕರು ಸಂಬಂಧಪಡುತ್ತಾರೆ ಇವರನ್ನೆಲ್ಲರನ್ನು ಹೊರತುಪಡಿಸಿ ಏಕೈಕ ನಾನೇ ಅಧ್ಯಕ್ಷ ನಾನೇ ಇಲ್ಲ ಎಂದು ಕಾರ್ಯಕ್ರಮ ತಮ್ಮೊಬ್ಬರ ಭಾವಚಿತ್ರ ಹಾಕಿಕೊಂಡಿದ್ದಾರೆ ಉತ್ಸವ ತಾವೇ ನಿರ್ವಹಿಸುತ್ತಿದ್ದಾರೆ ಹಣ ಲೂಟಿ ಹೊಡೆಯಲು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ಪ್ರಚಾರ ಸಮಿತಿಯ ಸಂಯೋಜಕರು ತಿಪ್ಪಣ್ಣ ಒಡೆಯರಾಜ ಆರೋಪ ಮಾಡುತ್ತಿದ್ದಾರೆ ಇದೇ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡರಾದ ದಕ್ಷಿಣ ಮತ ಕ್ಷೇತ್ರದ ಆಕಾಂಕ್ಷಿಯಾದ ಕೃಷ್ಣರೆಡ್ಡಿ ನೇರವಾಗಿ ಶಾಸಕರ ಉತ್ಸವ ಎಂದು ಮಾತನಾಡಿ ತೊಗರೆ ಬೆಂಬಲ ಬೆಲೆ ನೀಡುತ್ತಿಲ್ಲ ಕರ್ನಾಟಕದಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯಪುಸ್ತಕ ಬೂಟ್ಗಳು ಬ್ಯಾಗ್ಗಳು ನೀಡುತ್ತಿಲ್ಲ ಬಿಜೆಪಿ ಪಕ್ಷದವರಿಗೆ ಉತ್ಸವ ಮಾಡಲು ಹಣ ಬರುತ್ತದೆ ಆದರೆ ರೈತರ ಪರ ಬಡವರ ಪರ ಕೆಲಸ ಮಾಡಲು ಆಗುತ್ತಿಲ್ಲ ಕನ್ನಡ ಪರ ಸಂಘಟನೆಗಳಿಲ್ಲ ಯಾವುದಾದರೂ ಅಂಗಡಿಯ ಮೇಲೆ ಬೇರೆ ಭಾಷೆಯಲ್ಲಿ ಅಂಗಡಿಯ ಬೋರ್ಡ್ ಹಾಕಿದ್ದಾರೆ ತಕ್ಷಣ ರೋಡ್ ಬೀದಿಗಿಳಿದು ಪ್ರತಿಭಟನೆ ಮಾಡ್ತೀರಿ ಕರ್ನಾಟಕ ಧ್ವಜಕ್ಕೆ ಉಲ್ಟಾ ಹಾಕಿದ್ದಾರೆ ನೀವೆಲ್ಲರೂ ಪ್ರತಿಭಟನೆ ಮಾಡಿ ನಿಮ್ಮ ಜೊತೆ ನಾನು ಕೈ ಜೋಡಿಸ್ತೇನೆ ಬನ್ನಿ ಇಂಥ ಶಾಸಕರು ಶ್ರಮೆ ಕೇಳುವವರೆಗೂ ಹೋರಾಡೋಣ ನಿಮ್ಮ ಜೊತೆ ನಾನು ಇರ್ತೇನೆ ಉತ್ಸವಕ್ಕೆ ಸಂಬಂಧಪಟ್ಟಂತೆ ಕಲ್ಯಾಣ ಕರ್ನಾಟಕ ಮಂಡಳಿಯಲ್ಲಿ ಎಲ್ಲ ಪಕ್ಷ ಶಾಸಕರು ಸಂಸದರು ಸಂಬಂಧಪಟ್ಟ ಫಾರ್ ಎಕ್ಸಾಂಪಲ್ ನಮ್ಮ ಜಿಲ್ಲೆ ಪಕ್ಕದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿ ಪಕ್ಷದ ಕೇಂದ್ರ ಸಚಿವರು ಭಗವಂತ ಕೂಬ ಇರ್ತಾರೆ ಹಾಗೂ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇರ್ತಾರೆ ಹಾಗೂ ಜಿಲ್ಲಾ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಇರ್ತಾರೆ ಇವರನ್ನೆಲ್ಲ ಕಡೆಗಣಿಸಿದ್ದಾರೆ ನಾನೇ ಅಧ್ಯಕ್ಷ ನಾನೇ ಸರ್ವಾಧಿಕಾರಿ ಎಂದು ವರ್ತನೆ ಮಾಡ್ತಾ ಇದ್ದಾರೆ ಅದಕ್ಕೆ ಬಿಜೆಪಿ ಪಕ್ಷದ ಶಾಸಕರು ನಿಮ್ಮ ಪಕ್ಷದಲ್ಲಿ ಗೌರವವಿಲ್ಲ ಆದರೆ ನಮ್ಮ ಪಕ್ಷಕ್ಕೆ ಬನ್ನಿ ನಾವು ನಿಮಗೆ ತಕ್ಕಂತೆ ಗೌರವ ನೀಡುತ್ತೇವೆ ನಿಮ್ಮ ತಕ್ಕಂತೆ ಸ್ಥಾನಮಾನಗಳು ನೀಡುತ್ತೇವೆ ನೀವೆಲ್ಲರೂ ಬಂದ್ರೆ ನೇರವಾಗಿ ಸ್ವಾಗತ ಮಾಡ್ತೇನೆ ಎಂದರು ದಕ್ಷಿಣ ಮತ ಕ್ಷೇತ್ರದ ಆಕಾಂಕ್ಷಿಯಾದ ಕೃಷ್ಣಾರೆಡ್ಡಿ ಮಾತನಾಡಿದ್ದಾರೆ ವರದಿಗಾರರು ಯುಟಿವಿ ಚಂದ್ರಶೇಖರ್ ಚಿತ್ತಾಪುರ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ತಾ ಇದ್ದಾರೆ ಕಲಬುರಗಿಯಲ್ಲಿ ನಮ್ಮ ಹತ್ರ ಕಾಂಗ್ರೆಸ್ ಹಿರಿಯ ಮುಖಂಡರಾದ ತಿಪ್ಪಣ್ಣ ಒಡೆಯರಾಜ್ ಇದ್ದಾರೆ ಪ್ರಚಾರ ಸಮಿತಿಯ ಸದಸ್ಯರು ಕೂಡ ಇದ್ದಾರೆ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಸರ್ ನಮಸ್ಕಾರ ಯೂಟ್ಯೂಬ್ಗೆ ಸ್ವಾಗತ ಸರ್ ನಮಸ್ಕಾರ ಸರ್ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ತಾ ಇದ್ದಾರೆ ತಾವೇನು ಹೇಳ್ಬೇಕಂತ ಇದ್ದಾರೆ ಸರ್ ಏನಿಲ್ಲ ನೋಡಿ ಅವರು ಕಲ್ಯಾಣ ಕರ್ನಾಟಕ ಉತ್ಸವ ಅಂತ ಸರ್ಕಾರದ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ಅಂದರೆ ಅದಕ್ಕೆ ಆದಂಥ ಒಂದು ಕಾರ್ಯದರ್ಶಿಗಳಿದ್ದಾರೆ ಉಪಕಾರ್ಯದರ್ಶಿಗಳಿದ್ದಾರೆ ಮತ್ತು ಅದರ ಸದಸ್ಯರಿದ್ದಾರೆ ಇವರು ಅಪ್ಪುಗೌಡರು ಮಾತ್ರ ಅದರಲ್ಲೂ ಅಧ್ಯಕ್ಷರಾಗಿದ್ದಾರೆ ಆದರೆ ಅವರು ರಾಜಕೀಯ ಮಾಡ್ತಾರೆ ಬಿ ಜೆ ಪಿ ಬ್ಯಾನರ್ ಹಾಕ್ಕೊಂಡಂಗೆ ಇಡೀ ಸರ್ಕಾರದ ಹಣಕ್ಕೆ ಕೊಳ್ಳೆ ಹೊಡೆದು ದುರುಪಯೋಗ ಮಾಡಿಕೊಂಡು ಮತ್ತು ಕಲ್ಯಾಣ ಕರ್ನಾಟಕದ ಒಂದು ಚಿತ್ರ ಏನಿದೆ ಅದು ಕೂಡ ಒಂದು ಮುಖ ಕೆಳಗಡೆ ಮಾಡಿ ಅದು ತಿರುವು ಮುರುವು ಮಾಡಿಕೊಂಡು ತಮ್ಮ ಉತ್ಸವವನ್ನೇ ಮಾಡ್ತಾ ಇದ್ದಾರೆ ವಿನಃ ಅವರು ಕಲ್ಯಾಣ ಕರ್ನಾಟಕದ ಉತ್ಸವ ಮಾಡ್ತಾ ಇಲ್ಲ ಮತ್ತು ಯಾವುದಕ್ಕೆ ಕಲೆ ಮತ್ತು ಸಂಸ್ಕೃತಿಗೆ ಬೆಲೆ ಕೊಡ್ತಾ ಇಲ್ಲ ಕೊಡುವುದಾದರೆ ಅವರು ಪ್ರತಿಯೊಂದು ಸದಸ್ಯರನ್ನು ಮತ್ತು ಕಾರ್ಯದರ್ಶಿಗಳನ್ನು ಒಳಗೊಂಡಿಸಿ ಈ ಬರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಂಸ್ಕೃತಿ ಕಲೆಯಕ್ಕೆ ಒಂದು ಬೆಲೆ ಕೊಡಬೇಕಾದರೆ ವಿಜೃಂಭಣೆಯಿಂದ ಈ ರಾಜ್ಯದಲ್ಲಿ ಉತ್ಸವವನ್ನು ಆಚರಣೆ ಮಾಡಬೇಕಾದರೆ ಪ್ರತಿಯೊಬ್ಬರಿಗೆ ಪ್ರಾತಿನಿಧ್ಯ ಸಿಗಬೇಕಾದರೆ ಭಾಳಷ್ಟು ಮನಸಾರೆ ಮತ್ತು ರಾಜಕೀಯ ಒಂದು ಹಿನ್ನೆಲೆ ಇರಲಾರದೆ ಒಂದು ಆಡಳಿತಾತ್ಮಕವಾದ ಒಂದು ವಿಷಯ ಆಗಿರ್ಬೋದು ಅಭಿವೃದ್ಧಿ ವಿಷಯ ಆಗಿರ್ಬೋದು ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಹೇಗಾಗಬೇಕು ವಿಜೃಂಭಣೆಯಿಂದ ಸಡಗರ ಸಂಭ್ರಮದಿಂದ ಎಲ್ಲರೂ ಆಚರಣೆ ಮಾಡಬೇಕು ಕಲೆಗೆ ಭಾಳಷ್ಟು ಪ್ರೋತ್ಸಾಹ ಕೊಡಬೇಕು ಅದನ್ನೆಲ್ಲ ಬಿಟ್ಟು ಇವರು ತಮ್ಮ ಉತ್ಸವವನ್ನು ನಿರ್ವಹಿಸಿಕೊಳ್ತಕ್ಕಂಥ ಒಂದು ದಾಟಿಯಲ್ಲಿ ತಮ್ಮದೇ ಆದಂಥ ಒಂದು ಪೂರ್ವ ಭಾವಚಿತ್ರವನ್ನು ಹಾಕಿಕೊಂಡು ಬಿಂಬಿಸಿ ಸರ್ಕಾರದ ಹಣವನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಇದು ಭಾಳಷ್ಟು ಅಸಹ್ಯ ತಾವು ಹೇಳೋ ಪ್ರಕಾರ ಸರ್ಕಾರದ ಹಣ ದುರ್ಬಳಕೆ ಮಾಡ್ಕೊಳ್ತಿದ್ದಾರೆ ಕರ್ನಾಟಕ ಭಾವಚಿತ್ರಕ್ಕೆ ಅವಮಾನ ಆಗಿದೆ ಉಲ್ಟಾ ಹಾಕಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಉಲ್ಟಾ ಮಾಡಿದ್ದಾರೆ ಅವರು ಅಷ್ಟು ಅವರಿಗೆ ಸ್ವಜನತೆಗೆ ಒಂದು ಪ್ರಾಥಮಿಕ ಜ್ಞಾನ ಕೂಡ ಅವರಿಗಿಲ್ಲ ಅವ್ರಿಗೆ ಪ್ರಾಥಮಿಕ ಜ್ಞಾನ ಇಲ್ಲ ಹಣ ದುರ್ಬಳಕೆ ಮಾಡ್ತಾರೆ ಈ ಕಾರ್ಯಕ್ರಮ ಮಾಡಿಬಿಟ್ಟು ಅಪ್ಪಗೌಡರ ದತ್ತಾತ್ರೇಯ ಪಾಟೀಲ್ ಅವರ ಉತ್ಸವ ಅಂತ ಹೇಳ್ತಾ ಇದ್ದಾರೆ ನೇರವಾಗಿ ಹೌದು ಹೌದು ಅವ್ರದೇ ಒಂದು ಉತ್ಸವ ಇದೆ ಹೇಗಂದ್ರೆ ಸರ್ಕಾರ ಹಣದಲ್ಲಿ ಅವ್ರು ಭಾವಚಿತ್ರ ಕೊಡ್ತಾರೆ ಅಂದರೆ ಮತ್ತು ದುರುಪಯೋಗ ಇಲ್ಲದೆ ಮತ್ತೇನಂತೀರಿ ಅದಕ್ಕೆ ತಾವು ಕಲ್ಯಾಣ ಕರ್ನಾಟಕ ಉತ್ಸವ ಅಲ್ಲ ದತ್ತಾತ್ರೇಯ ಪಾಟೀಲ್ ಅವರ ಉತ್ಸವ ಅಂತ ಹೌದು ದತ್ತಾತ್ರೇಯ ಪಾಟೀಲ್ ಇವರವರ ಉತ್ಸವ ಆಗಿದೆ ಕಲ್ಯಾಣ ಕರ್ನಾಟಕ ಉತ್ಸವ ಅಲ್ಲ ಕಲ್ಯಾಣ ಕರ್ನಾಟಕ ಉತ್ಸವ ಮಾಡ್ತಾ ಇದ್ದೀರಾ ಸರ್ ಕಲಬುರಗಿಯಲ್ಲಿ ನೀವು ಒಂದು ಆಕಾಂಕ್ಷಿ ಇದ್ರಿ ನೀವು ಒಂದು ಜೆಡಿಎಸ್ ಮುಖಂಡ್ರ ಇದ್ರಿ ಏನು ಹೇಳ್ತಾರೆ ಸರ್ ಕಲ್ಯಾಣ ಕರ್ನಾಟಕ ಉತ್ಸವ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆದಾಗ ಇವತ್ತು ಸ್ಟಾರ್ಟ್ ಆಗಿದೆ
ಇದು ಕಲ್ಯಾಣ ಕರ್ನಾಟಕ ಉತ್ಸವ ಅಲ್ಲ, ಇದು ದತ್ತಾತ್ರೇಯ ಪಾಟೀಲ್ ರೇವರ ಉತ್ಸವ ಅಂತ ಹೇಳ್ಬೋದು. ಅಂದ್ರೆ ನೇರವಾಗಿ ಕೃಷ್ಣಾರೆಡ್ಡಿ ಅವರು ಆರೋಪ ಮಾಡ್ತಾ ಇದ್ದಾರೆ ದತ್ತಾತ್ರೇಯ ಪಾಟೀಲ್ ಅವರ ಶಾಸಕರ ಉತ್ಸವ ಅಂತ ಆರೋಪ ಮಾಡ್ತಾರೆ. 100% ಶಾಸಕರ ಉತ್ಸವ ಇದೆ ಇವತ್ತು ಕಲ್ಯಾಣ ಕರ್ನಾಟಕಕ್ಕೆ. ಇದು KKRDPಗೆ ಅದಕ್ಕೊಂದು ಬೋರ್ಡ್ ಮಾಡಿದೆ ಸರ್ಕಾರ. ಆ ಬೋರ್ಡ್ನಲ್ಲಿ ಇವತ್ತು ಕಾಂಗ್ರೆಸ್ BJP JDS ಶಾಸಕರು ಆ ಬೋರ್ಡಿಗೆ ಮೆಂಬರ್ ಇದ್ದಾರೆ. ಅಂದರೆ ಎಲ್ಲರೂ ಕಾಂಗ್ರೆಸ್ BJP JDS ಶಾಸಕರು ಇದ್ದಾರೆ, ಇದರ ಎಲ್ಲ ಸದಸ್ಯರು ಕೂಡ ಮೆಂಬರ್ ಇದ್ದಾರೆ. ಅವ್ರನ್ನೆಲ್ಲರನ್ನು ಬಿಟ್ಟು ಇವರು ದತ್ತಾತ್ರೇಯ ಪಾಟೀಲ್ ಅವರ ಉತ್ಸವ ಮಾಡ್ಕೊಳ್ತಾ ಇದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ. 100% ನೋಡಿ, ಆ ಬೋರ್ಡಿಗೆ ನಮ್ಮ ಬೀದರ್ ದಕ್ಷಿಣ ಮತ ಕ್ಷೇತ್ರದ ಮಾಜಿ ಮಂತ್ರಿಗಳು ಮತ್ತು ಶಾಸಕರು ಬಂಡಪ್ಪ ಕಾಶೆಂಪೂರ್ ಅವರು ಆ ಬೋರ್ಡಿಗೆ ಮೆಂಬರ್ ಇದ್ದಾರೆ. ಇವತ್ತು ಕಾಂಗ್ರೆಸ್ದವರು ದನಿ ಎತ್ತುತ್ತಾ ಇಲ್ಲ ಅದ್ರ ಬಗ್ಗೆ. ಇವತ್ತು ನಾನು JDS ಮುಖಂಡ ಆಗಿ ದಕ್ಷಿಣ ಮತ ಕ್ಷೇತ್ರದ ಅಭ್ಯರ್ಥಿ ಆಗಿ ಇವತ್ತು ನಮ್ಮ ಮುಖಂಡರು ಫೋಟೋಗಳು ಹಾಕಿಲ್ಲ. ಇವತ್ತು ಯಾವ ಉತ್ಸವ ಇವ್ರು ಮಾಡ್ತಾ ಇದ್ದಾರೆ ಇವತ್ತು ದನಿ ಎತ್ತಕ್ಕ? ಇವತ್ತು BJP ಇಲ್ಲಿ ಇದ್ದಂಥ MLAಗಳು MLCಗಳು MPಗಳು ಇವತ್ತೇನಿದ್ದಾರೆ ಈ ಭಾಗದಾಗ ಅವ್ರದ್ದು ಫೋಟೋಗಳು ಇವತ್ತು ಬ್ಯಾನರ್ನ ಮೇಲೆ ಹಾಕಿಲ್ಲ. ನೋಡಿ ಬ್ಯಾನರ್ ಕಾಣಿಸ್ಕೋಬೋದು, ಬ್ಯಾನರ್ ಮೇಲೆ ಸ್ವತಃ MLA ತಮ್ಮದೇ ಫೋಟೋ ಹಾಕ್ಕೊಂಡು ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಮಾಡೋಕ್ಕೇನು ಹೋಗ್ತಾ ಇದ್ದಾನೆ. ಇದಕ್ಕೆ ನಮ್ಮ ಪಕ್ಷ ಕಡೆಯಿಂದ ನಾವು ಡಿನೇ ಮಾಡ್ತೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಮ ಭಾಗದಾಗ ತೊಗರಿ ಲಾಸ್ ಆಗಿದೆ ಸರ್, ಈ ಭಾಗದಾಗ ತೊಗರಿ ಪರಿಹಾರ ಕೊಟ್ಟಿಲ್ಲ, ಇವನಿಗೆ ನಾಚಿಕೆ ಬರಬೇಕು. ಇವತ್ತು ಕಲಬುರಗಿ ಜಿಲ್ಲೆದಾಗ KKRDPಲಿಂತ ಇವತ್ತು ತೊಗರಿ ಪರಿಹಾರ ಏನು ಕೊಡಬೇಕಾಗಿತ್ತು, ಇವತ್ತು 5-6 crore ರೂಪಾಯಿ ಇವತ್ತು ಖರ್ಚು ಮಾಡಿ ಇವತ್ತು ಜನರಿಗೆ ಎಲೆಕ್ಷನ್ ಬರ್ತಾ ಇದೆ ಅಂತ ಮಾಡಿ ಮಾಡೋಕ್ಕೆ ಹೋಗ್ತಾ ಇದ್ದಾನೆ ಒಂದು ಇದ್ದಂಥ ಶಾಸಕ. ಯಾಕಂದರೆ ಇದು ಕಲ್ಯಾಣ ಕರ್ನಾಟಕ ಉತ್ಸವ ಬೇಕಾಗಿದ್ದಿಲ್ಲ, ಎಲೆಕ್ಷನ್ ಸನಿ ಬರ್ತಾ ಇದೆ, ಇವತ್ತು ಎಕ್ಸಾಮ್ಸ್ ಇದೆ. ಇವತ್ತು ಹಿಂದೆ ಮೂರುವರೆ ವರ್ಷ ಇವ್ರ ಸರ್ಕಾರ ಇತ್ತು, ಪ್ರತಿ ವರ್ಷ ಯಾಕೆ ಇವರು ಉತ್ಸವ ಮಾಡಿಲ್ಲ? ಈಗ ಎಲೆಕ್ಷನ್ ಬರ್ತಾ ಇದೆ ಅಂತ ಕಲ್ಯಾಣ ಕರ್ನಾಟಕ ಅಂತ ಉತ್ಸವ ಮಾಡ್ತಾ ಇದ್ದಾರೆ. ಉತ್ಸವ ಮಾಡಿದ್ರೇನು ಅದಕ್ಕೊಂದು ಪದ್ಧತಿ ಇರುತ್ತೆ, ಅದಕ್ಕೊಂದು ನಿಯಮ ಇರುತ್ತೆ. ಪದ್ಧತಿ ಪ್ರಕಾರ ಇವತ್ತು ನೋಡಿ ಬ್ಯಾನರ್ ಮೇಲೆ ಇವತ್ತು ನಮ್ಮ ಕರ್ನಾಟಕ ಧ್ವಜ ಏನಿದೆ ಇವತ್ತು ಧ್ವಜ, ಇವತ್ತು ಧ್ವಜದ ಮರ್ಯಾದೆ ತೆಗೆಯುವಂಥ ಕೆಲಸ ಇಲ್ಲಿ ಇದ್ದಂಥ ಶಾಸಕ ಮಾಡ್ತಾ ಇದ್ದಾನೆ. ಧ್ವಜ ಏನಾಗಿದ್ದಾನೆ, ಉಲ್ಟಾ ಹಾಕ್ಬಿಟ್ಟಿದ್ದಾನೆ ಆ ಧ್ವಜ. ಇವತ್ತು ನೀಟಾಗಿ ಧ್ವಜ ಹಾಕ್ಬೇಕಾಗಿತ್ತು, ಇವತ್ತು ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ಧ್ವಜಗಿ ಇವತ್ತು ಅವಮಾನ ಮಾಡ್ತಾ ಇದ್ದಾನೆ ಇಲ್ಲಿ ಇದ್ದಂಥ ಶಾಸಕ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತ್ರಿವರ್ಣ ಧ್ವಜಕ್ಕೆ ಯಾವ ರೀತಿ ಅವಮಾನ ಆಗಿರುತ್ತೆ, ಅದೇ ರೀತಿ ಕರ್ನಾಟಕ ಧ್ವಜ ಕೂಡ ಅವಮಾನ ಆಗಿದೆ ಅಂತ ಹೇಳ್ತಾರೆ. 100% ಇವತ್ತು ನಮ್ಮ ಕರ್ನಾಟಕ ಧ್ವಜ ಇವತ್ತು ಏನು ಅವಮಾನ ಮಾಡಿದ್ದಾರೆ, ಇವತ್ತು ನಮ್ಮ ಕರ್ನಾಟಕ ಚಿತ್ರ ಮತ್ತು ನಮ್ಮ ಕರ್ನಾಟಕ ಲೋಗೋ ಏನಿದೆ ಅದಕ್ಕೆ ನಾವು ಈ ಭಾಗದಾಗ ಇದ್ದಂಥ ನಮ್ಮ ಕನ್ನಡಿಗಳು ನಾವು ಅದಕ್ಕೆ ಭಾಳ ಗೌರವ ಕೊಡ್ತೇವೆ. ಇಲ್ಲಿ ಇದ್ದಂಥ ಶಾಸಕರು ಅವ್ರ ಸರ್ಕಾರ ಇದೆ, ಇವತ್ತು ನಮ್ಮ ಕರ್ನಾಟಕ ಧ್ವಜದ ಮರ್ಯಾದೆ ತೆಗೆಯುವಂಥ ಕೆಲಸ ಇಲ್ಲಿ ಇದ್ದಂಥ ದತ್ತಾತ್ರೇಯ ಪಾಟೀಲ್ ಮಾಡ್ತಾ ಇದ್ದಾನೆ ಅಂತ ಇವತ್ತು ನಿಮ್ಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕರ್ನಾಟಕ ಧ್ವಜಕ್ಕೆ ಅವಮಾನ ಮಾಡಿದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಂಘಟನೆಗಳು ಎಲ್ಲರೂ ಇದ್ದಾರೆ, ಅವ್ರು ಯಾಕೆ ದನಿ ಎತ್ತಿಲ್ಲ ಅಂತ ಹೇಳ್ತಾರೆ. ಸಂಘಟನೆಗಳು ಎಲ್ಲರೂ ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ತಾವೆಲ್ಲ ರೋಡ್ ಮೇಲೆ ಇಳೀರಿ. ಇವತ್ತು ನಮ್ಮ ಕರ್ನಾಟಕ ಧ್ವಜ ಇವತ್ತು ನೋಡಿ ಕೆಲವರು ಬೋರ್ಡ್ ಮೇಲೆ ಇಂಗ್ಲೀಷ್ ಬರೆದಾಗ ಇವತ್ತು ಹಲವಾರು ಸಂಘಟನೆಗಳು ಇವತ್ತು ಹೋರಾಟ ಮಾಡ್ತಿದ್ರಿ. ಇವತ್ತು ನಮ್ಮ ಧ್ವಜ ಮರ್ಯಾದೆ ತೆಗೆದಿದ್ದಾನೆ, ಇವತ್ತು ನಾವು ಹೋರಾಟ ಮಾಡಬೇಕು ಕಲಬುರಗಿ ಜಿಲ್ಲೆದಾಗ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಎಷ್ಟು ಸಂಘಟನೆಗಳಿದೆ ಅಷ್ಟೆಲ್ಲ ಸಂಘಟನೆಗಳು ರೋಡಿಗಳು ಪ್ರತಿಭಟನೆ ಮಾಡಿದ್ರೆ ಅವ್ರಿಗೆ ನೀವು ಬೆಂಬಲ ಸೂಚಿಸಿ. 100% ನಮ್ಮ ಕರ್ನಾಟಕ ಧ್ವಜ ಮರ್ಯಾದೆ ಹೋದರೆ ನಾವು ನಮ್ಮ ಕರ್ನಾಟಕ ಪರವಾಗಿ ಇವತ್ತು ನಾವು ರೋಡ್ ಮೇಲೆ ಇಳಿದು ಇವತ್ತು ನಮ್ಮ ಕರ್ನಾಟಕಕ್ಕೆ ನ್ಯಾಯ ಸಿಗೋಂಥ ಕೆಲಸ ಇವತ್ತು ನಾವು ಮಾಡೇ ಮಾಡ್ತೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೆಲ್ಲ ಸಂಘಟನೆದವರು ಮುಂದಾಗ್ರಿ, ನಿಮ್ಮ ಪರವಾಗಿ ನಾನು ನಿಂದಿರ್ತೀನಿ, ಪಕ್ಷ ಕಡೆಯಿಂದ ನಾನು ನಿಮ್ಮ ಬೆಂಬಲ ಕೊಡ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗಾಗಲೇ ಕಾಂಗ್ರೆಸ್ ಪಕ್ಷದ ಪ್ರಚಾರ ಸಮಿತಿಯ ಸದಸ್ಯರು ಮಾತಾಡಿದ್ರು, ಇದು ದುರ್ಬಳಕೆ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕದಲ್ಲಿ. ಏನಪ್ಪ ಅಂದರೆ ಉತ್ಸವ ಮಾಡೋಕ್ಕೆ ದುಡ್ಡು ಬರ್ತಾ ಇದೆ, ಶಾಲಾ ಮಕ್ಕಳಿಗೆ ಏನಾದರೂ ಬುಕ್ಕು ಪೆನ್ನು ಪೆನ್ಸಿಲು ಅದೆಲ್ಲ ಬೂಟು ಮತ್ತು ಬ್ಯಾಗ್ ಕೊಡೋಕ್ಕೆ ಅವ್ರಿಗೆ ಹಣ ಬರ್ತಾ ಇಲ್ಲ, ಉತ್ಸವ ಮಾಡೋಕ್ಕೆ ಹಣ ಬರ್ತಾ ಇದೆ, ದುರ್ಬಳಕೆ ಮಾಡ್ತಾ ಇದ್ದಾರೆ, ಹಗರಣ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. 100% ನಮ್ಮ ಕಲ್ಯಾಣ ಕರ್ನಾಟಕ ಬೋರ್ಡ್ ಚೇರ್ಮನ್ ಪುಣ್ಯಾತ್ಮ ಏನಿದ್ದಾನೆ ಇವನು ಲೂಟಿ ಮಾಡ್ತಾ ಇದ್ದಾನೆ. ನೀವು 5-6 crore ರೂಪಾಯಿ ಖರ್ಚು ಮಾಡಿ ಇವತ್ತು ಎಲೆಕ್ಷನ್ ಪ್ರಚಾರ ತಗೋಂಥ ಕೆಲಸ ಇವತ್ತು ಇಲ್ಲಿ ಇದ್ದಂಥ ಶಾಸಕ ಮಾಡ್ತಾ ಇದ್ದಾನೆ. ಇವತ್ತು ನೋಡಿ ಗೌರ್ಮೆಂಟ್ ಸ್ಕೂಲ್ನಲ್ಲಿ ಇವತ್ತು ನಮ್ಮ ಹುಡುಗರಿಗೆ ಪುಸ್ತಕಗಳಿಲ್ಲ, ಇವತ್ತು ಅವ್ರಿಗೆ ಊಟ ಮಾಡೋಕ್ಕೆ ಒಳ್ಳೆ ಊಟ ಕೊಡ್ತಾ ಇಲ್ಲ, ಇವತ್ತು ಭಾಳಷ್ಟು ತೊಂದರೆಗಳಿದೆ. ಇವತ್ತು ಇಲ್ಲಿ ಇದ್ದಂಥ ಶಾಸಕ ಇವತ್ತು ಆ ಪರಿಹಾರಗಳು ಬಗೆಹರಿಸೋಂಥ ಕೆಲಸ ಮಾಡ್ತಾ ಇಲ್ಲ, ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಮಾಡೋಕ್ಕೆ ಹೋಗ್ತಾ ಇದ್ದಾನೆ. ಇವನಿಗೆ ನಾಚಿಕೆ ಬರಬೇಕು, ಇವನಿಗೆ ನಾಚಿಕೆ ಬರ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಚಾನೆಲ್ ಮುಖಾಂತರ. ಸರ್, ಬಡವರು ಎಲ್ಲ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ, ಅವ್ರಿಗೆ ಬುಕ್ಕು ಪೆನ್ನು ಪೆನ್ಸಿಲು ಮತ್ತು ಪಠ್ಯ ಪುಸ್ತಕಗಳು ಮತ್ತು ಬ್ಯಾಗು ಬೂಟು ಎಲ್ಲ ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳ್ತಾರೆ ನೀವು BJP ಸರ್ಕಾರಕ್ಕೆ? 100% ಇವರಿಗೆ ನಾಚಿಕೆ ಇಲ್ಲ, ಇವ್ರಿಗೆ ಕೊಡೋಕ್ಕೆ ಶಕ್ತಿ ಇಲ್ಲ,
ಇದಂತ ಸರ್ಕಾರದಾಗ 40% ಕಮಿಷನ್ ಸರ್ಕಾರ ಅಂತ ನೋಟೆಡ್ ಆಗಿದೆ ಇಲ್ಲಿ ಕೆಕೆಆರ್ಟಿಬಿ ಚೇರ್ಮನ್ ಏನು ಮಾಡಿದಾನೆ ಒಂದು ಲೂಟಿ ಮಾಡ್ಲಕ್ಕೆ ಕೂತಿದಾನೆ ಮುಂದಿನ ದಿನಗಳದಾಗ ಜನ ನಿಮಗೆ ಪಾಠ ಕಲಿಸ್ತಾರ ಇವನಿಗೆ ಮನೆ ಕಳಿಸಂತ ತೀರ್ಮಾನ ಜನ ಮಾಡಿದ್ದಾರೆ ಇವತ್ತು ನಿನ್ನೆ ಹೇಳ್ತಾನೆ ಇವತ್ತು ನಮ್ಮ ಫಾಲೋವರ್ಸ್ ಬೋರ್ಡ್ ಹಾಕಿದ್ದಾರೆ ಫೋಟೋ ಹಾಕಿದ್ದಾರೆ ಅಂತೆ ನಿಮ್ಮ ಫಾಲೋವರ್ಸ್ ಇದ್ರೇನೆಲ್ಲ ಬೋರ್ಡ್ ಫೋಟೋ ಹಾಕೋದು ನಿಮ್ಗೆ ಗೊತ್ತಾಗಲ್ಲ ನಿಮ್ಮ ಫಾಲೋವರ್ಸ್ ಹಾಕ ಟೈಮಿಗೆ ನೀವು ಹೇಳಕ್ಕೆ ಬರೋಲ್ಲ ಇವತ್ತು ಈ ಬಿ ಜೆ ಪಿ ಮುಖಂಡಗಳು ಫೋಟೋ ಹಾಕ್ಬೇಕು ಇಲ್ಲಿ ಇದ್ದಂಥ ಕಲ್ಯಾಣ ಕರ್ನಾಟಕ ಅಂದರೆ ಇವಾಗ ಬೀದರ್ದಾಗ ಕೇಂದ್ರ ಮಂತ್ರಿ ಇದ್ದಾರೆ ಭಗವಂತ ಗೋಬಾ ಅವರು ಇಲ್ಲಿ ಉಮೇಶ್ ಜಾಧವ್ ಅವರು ಎಂ ಪಿ ಇದ್ದಾರೆ ಅವ್ರ ಫೋಟೋ ಇಲ್ಲ ಇವತ್ತು ಇದ್ದಂಥ ಎಮ್ ಎಲ್ ಸಿ ಎಮ್ ಎಲ್ ಎ ಹಲ್ವಾರು ಇಲ್ಲಿ ಭಾಗದವರು ಇಲ್ಲಿ ಇದ್ದಂಥ ಇನ್ಚಾರ್ಜ್ ಮಿನಿಸ್ಟರ್ ಫೋಟೋ ಇಲ್ಲ ಇದು ಯಾವ ರೀತಿಯಲ್ಲಿ ಅವ್ರು ಕಲ್ಯಾಣ ಕರ್ನಾಟಕ ಉತ್ಸವ ಮಾಡೋಕ್ಕೆ ಹೋಗ್ತಾ ಇದ್ದಾರೆ ಇವತ್ತು ಅವ್ರ ಮುಖಂಡ್ರೆ ನೋಡ್ಬೇಕು ಇವತ್ತು ಅವ್ರ ಮುಖಂಡ್ರೆ ಯಾಕೆ ಸುಮ್ಮ ಕೂತಿದ್ದಾರ ಗೊತ್ತಾಗ್ತಾ ಇಲ್ಲ ಏನು ದತ್ತಾತ್ರೇಯ ಪಾಟೀಲಿಗೆ ಏನು ಭಯ ಪಡ್ತಾ ಇದ್ದಾರ ನಮ್ಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಪಕ್ಷ ಕಡೆಯಿಂದ ನಾವು ಭಯ ಪಡೋಕ್ಕಿಲ್ಲ ನಮ್ಮ ನ್ಯಾಯ ಬೇಕು ಕಲ್ಯಾಣ ಕರ್ನಾಟಕ ಉತ್ಸವ ಅಂದರೆ ಪ್ರತಿಯೊಂದು ಕನ್ನಡಿಗಾಗಿ ರೈಟ್ಸ್ ಇದೆ ಪ್ರತಿಯೊಂದು ಪಕ್ಷದವ್ರಿಗೆ ರೈಟ್ಸ್ ಇದೆ ಇವರು ಯಾರ ಜೊತೆ ಕಾನ್ಫಿಡೆನ್ಸ್ ಆಗಿ ಮೀಟಿಂಗ್ ಮಾಡಿ ಚರ್ಚೆ ಮಾಡಿಲ್ಲ ಇವತ್ತು ನಮ್ಮ ವಿರೋಧ ಪಕ್ಷದವರಿಗೆ ಪಾಸ್ ಕೊಟ್ಟಿಲ್ಲ ಇಲ್ಲಿ ಇದ್ದಂಥ ಶಾಸಕರು ಸರ್ ಈಗ ನೀವು ಹೇಳ್ತಿದ್ರೆ ಇನ್ನು ಹಿರಿಯ ಮುಖಂಡರೆಲ್ಲ ಇದ್ದಾರೆ ಬಿ ಜೆ ಪಿ ಶಾಸಕರು ಅನೇಕರು ಇದ್ದಾರೆ ಇಲ್ಲಿ ಸ್ಥಳೀಯ ಎಂ ಪಿ ಉಮೇಶ್ ಜಾಧವ್ ಕೂಡ ಇದ್ದಾರೆ ಅವರು ಕೂಡ ಕಡೆಗಣಿಸಿ ಏಕ ಇದು ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಈಗ ದತ್ತಾತ್ರೇಯ ಪಾಟೀಲ್ ಅವರು ಕಲಬುರಗಿ ಜಿಲ್ಲೆದು ಮುಖ್ಯಮಂತ್ರಿ ಮಾಡೋಂಗೆ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಇದ್ದಂಥ ಎಮ್ ಎಲ್ ಎ ಶಾಸಕರು ಎಂ ಪಿಗಳು ಈಗ ಕಿಮ್ಮತ್ತೆ ಕೊಡ್ತಾ ಇಲ್ಲ ಇವತ್ತು ದತ್ತಾತ್ರೇಯ ಪಾಟೀಲ್ ರೋಲ್ ಈ ಥರ ನಡೆಸ್ತಾ ಇದ್ದಾನೆ ಇವತ್ತು ಬಿ ಜೆ ಪಿದಾಗ ಇವತ್ತು ಇದ್ದಂಥ ಶಾಸಕರು ಎಮ್ ಎಲ್ ಎಗಳು ಇವತ್ತು ತಾವೆಲ್ಲ ದನಿ ಎತ್ತಬೇಕು ಯಾಕಂದರೆ ನಿಮಗೆ ಜನ ಇವತ್ತು ಓಟ್ ಹಾಕಿ ಗೆಲ್ಸ್ಕೊಂಡು ತಂದಿದ್ದಾರೆ ಇವತ್ತು ಕಲ್ಯಾಣ ಕರ್ನಾಟಕ ಉತ್ಸವ ಏನು ಮಾಡ್ತಾ ಇದ್ದಾರೆ ತಮ್ಗೆ ಅಲ್ಲಿ ಗೌರವ ಇಲ್ಲ ಅಂದರೆ ಯಾಕೆ ಉಳ್ಕೊಂಡಿದ್ರಿ ಆ ಪಕ್ಷದಾಗ ಯಾಕೆ ನೀವು ದನಿ ಎತ್ತುತ್ತಾ ಇಲ್ಲ ಸರ್ಕಾರ ವಿರುದ್ಧ ದನಿ ಎತ್ತಬೇಕು ಮುಖ್ಯಮಂತ್ರಿಯವ್ರ ಜೊತೆ ಮಾತಾಡಬೇಕು ಇಲ್ಲಿ ಇದ್ದಂಥ ಶಾಸಕ ಈ ಥರ ನಮಗೆ ಆಹ್ವಾನ ಮಾಡ್ತಾ ಇದ್ದಾನಂತ ಇವತ್ತು ದನಿ ಎತ್ತಂಥ ಕೆಲಸ ಬಿ ಜೆ ಪಿ ಮುಖಂಡರು ಮಾಡಬೇಕಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕೃಷ್ಣಾರೆಡ್ಡಿಯವರು ಜೆ ಡಿ ಎಸ್ ಮುಖಂಡರು ಆರೋಪ ಮಾಡ್ತಾ ಇದ್ದಾರೆ ನೀವು ನಿಮ್ಮ ಪಕ್ಷದಲ್ಲಿ ನಿಮಗೆ ಕಡೆಗಣಿಸ್ತಾ ಇದ್ದಾರೆ ಅಂದರೆ ನಮ್ಮ ಪಕ್ಷ ಕೂಡ ಸ್ವಾಗತ ಮಾಡ್ತೀವಿ ನಿಮಗೆ ಎಲ್ಲರಿಗೂ ಕೂಡ ಬರ್ಬೋದು ಅಂತೇಳಿ ನೇರವಾಗಿ ಕೃಷ್ಣಾರೆಡ್ಡಿ ಆರೋಪ ಮಾಡ್ತಿದ್ದಾರೆ ಕಲಬುರಗಿಯಿಂದ ಚಂದ್ರಶೇಖರ್ ಚಿತ್ತಾಪುರ हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए लाइक शेयर कमेंट करना ना भूलें आपके विचार हमारे लिए महत्वपूर्ण है।